ಮೇಗಿಲ್ಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲಿ ಮೇಗಿಲ್ಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಈ ಹಬ್ಬದ ಸಾಧನವು ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸುಸ್ತಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲು. ಆತ್ಮೀಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ. ನಾನು ಬಸವರಾಜ್ ಬಿ ಡೆಂಕನಕಲ್, ಕನ್ನಡ ಅಧ್ಯಾಪಕ, ಸಂಕಲ್ಪ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ಗಂಗಾವತಿ. ವಿದ್ಯಾರ್ಥಿಗಳೇ, ಒಂದು ದೇಶ ತನ್ನದೇ ಆಗಿರ್ತಕ್ಕಂಥ ಚರಿತ್ರೆಯನ್ನು ಹೊಂದಿರುತ್ತೆ. ಚರಿತ್ರೆ ಅಂತಂದಾಗ ಅದರಲ್ಲಿ ರಾಜಕೀಯ ಚರಿತ್ರೆಯೂ ಒಳಗೊಳ್ಳುತ್ತೆ, ಸಾಹಿತ್ಯ ಚರಿತ್ರೆ, ಸಾಂಸ್ಕೃತಿಕ ಚರಿತ್ರೆ. ಹೀಗೆ ಚರಿತ್ರೆ ತನ್ನ ಒಡಲಲ್ಲಿ ಹಲವು ವಿಷಯಗಳನ್ನು ಇಟ್ಕೊಂಡಿರುತ್ತೆ. ಅಂತೆ ಸಾಹಿತ್ಯ ಚರಿತ್ರೆಯು ಕೂಡ ಏನು ಹೊಸದೇನಲ್ಲ. ಸಾಹಿತ್ಯ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡ್ತಿರ್ಬೋದಂತೆಲ್ಲ ನಮಗೆ ಬೇರೆ ಬೇರೆ ರೀತಿಯ ಪ್ರಭಾವಗಳು ಕನ್ನಡ ಸಾಹಿತ್ಯದ ಮೇಲೆ ಆಗಿರೋದನ್ನು ಗಮನಿಸ್ತೀವಿ. ನಾವು ಕನ್ನಡ ಸಾಹಿತ್ಯವನ್ನು ವಿವೇಚನೆ ಮಾಡಬೇಕಾದಾಗೆಲ್ಲ ಪಂಪ ಕನ್ನಡ ಆದಿಕವಿ ಅಂತ ಕರ್ಕೊಳ್ತಾನೆ, ಪಂಪನಿಗಿಂತ ಮುಂಚೆ ಯಾರಾದರೂ ಕಾವ್ಯಗಳನ್ನು ರಚಿಸಿದ್ರ ಅಂತ ಹೇಳಿ ಯೋಚನೆ ಮಾಡಿ ಸಂಶೋಧನೆಗೆ ತೊಡಗಿಸಿಕೊಂಡಿರೋದು ಉಂಟು. ಪಂಪನಿಗಿಂತ ಮುಂಚೆ ಸಾಹಿತ್ಯ ರಚನೆಯ ಕ್ರಮವನ್ನು ನಾವು ಅವಲೋಕಿಸುವುದಾದರೆ ಅಲ್ಲಿ ಪಂಪನಿಗಿಂತ ಮುಂಚೆ ಕವಿರಾಜ ಮಾರ್ಗ, ಬಡ್ಡರಾಧನೆಯಂತಹ ಶ್ರೇಷ್ಠ ಕೃತಿಗಳು ಕನ್ನಡ ಸಾಹಿತ್ಯಗಳಿಗೆ ದಕ್ಕಿದವು. ಕವಿರಾಜ ಮಾರ್ಗ ಕೃತಿಯ ಮುಖೇನ ಆ ಕಾಲಕ್ಕೆ ರಚನೆಯಾಗಿರ್ತಕ್ಕಂಥ ಅನೇಕ ಜನ ಪದ್ಯ ಕವಿಗಳು ಮತ್ತು ಗದ್ಯ ಕವಿಗಳ ಹೆಸರು ನಮಗೆ ಬಹಳ ಸ್ಪಷ್ಟವಾಗಿ ಶ್ರೀ ವಿಜಯ ಕವಿರಾಜ ಮಾರ್ಗ ಮುಖೇನ ಒದಗಿಸಿದ್ದಾರೆ. ಆದರೆ ಅದಕ್ಕೂ ಮುಂಚಿನ ಸಾಹಿತ್ಯ ಚರಿತ್ರೆ ಅಂದರೆ ಕವಿರಾಜ ಮಾರ್ಗಕ್ಕಿಂತ ಮುಂಚಿನ ಸಾಹಿತ್ಯ ಚರಿತ್ರೆ ಬಹುತೇಕ ಬದವಿಯ ಕಪ್ಪಾರ ಭಟ್ಟರ ಶಾಸನದಲ್ಲಿ ಉಲ್ಲೇಖ ಇರುವ ತ್ರಿಪದಿಯ ಆ ಸ್ವರೂಪ ಗಮನಿಸಿದರೆ ಆ ಕಾಲಕ್ಕೆ ಕನ್ನಡದಲ್ಲಿ ಸಾಹಿತ್ಯ ರಚನೆಯಾಗಿರ್ಬೋದೇನೋ ಅನ್ನೋ ಚರ್ಚೆಗಳು ಚಿಂತನೆಗಳು ಇವತ್ತಿಗೂ ನಡೀತಾ ಇವೆ. ಅದೇನೇ ಇರಲಿ, ಪಂಪ ಪೂರ್ವಯುಗದ ಕವಿಗಳು ಮತ್ತು ಅವರು ರಚಿಸಿದ್ದಾರೆ ಎನ್ನುವ ಅವರ ಕಾವ್ಯಗಳು, ಪಂಪಯುಗದ ಅಷ್ಟೂ ಜನ ಕವಿಗಳು, ನಾವೇನು ಕನ್ನಡದ ಜೈನ ಕವಿಗಳು ಅಂತ ಕರಿತೀವಿ, ಪಂಪ ಯುಗದ ಅಷ್ಟೂ ಜನ ಕವಿಗಳಿಗೆ ಸಂಸ್ಕೃತ ಸಾಹಿತ್ಯದ ಪ್ರಭಾವ ಖಂಡಿತವಾಗಿಯೂ ಇದೆ. ಅಂದರೆ ಪಂಪ, ರನ್ನ, ಪೊನ್ನ, ಜನ್ನ, ನಾಗವರ್ಮ, ನಯಸೇನ, ಆಂಡಯ್ಯ ಇವರೆಲ್ಲರೂ ಬರೆದಿದ್ದು ಚಂಪು ಶೈಲಿಯ ಕಾವ್ಯ. ಈ ಚಂಪು ಶೈಲಿಯ ಕಾವ್ಯದ ಮೇಲೆ ಸಂಸ್ಕೃತ ಸಾಹಿತ್ಯ, ಈ ಚಂಪು ಶೈಲಿ ಬಹುತೇಕ ಕನ್ನಡದ ಸ್ವಂತದ್ದಲ್ಲ, ಅದಕ್ಕೆ ಸಂಸ್ಕೃತ ಪ್ರಭಾವ ಖಂಡಿತವಾಗಿ ಇದೆ. ಮತ್ತು ಪಂಪನ ಅಥವಾ ಪಂಪ ಯುಗದ ಅಂದರೆ ನಾವೇನು 10ರಿಂದ 11ನೇ ಶತಮಾನದ ಕಾಲಘಟ್ಟ ಅಂತ ಕರಿತೀವಿ, ಅದರ ನಂತರದ ಸಂದರ್ಭ ಅಂದರೆ 12ನೇ ಶತಮಾನದ ಸಂದರ್ಭಕ್ಕೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ದೊಡ್ಡ ಚಳುವಳಿ ಆಗುತ್ತೆ. ಆ ಚಳುವಳಿ ಕೇವಲ ಸಾಹಿತ್ಯದ ಚಳುವಳಿ ಮಾತ್ರ ಆಗಲ್ಲ, ಬದಲಾಗಿ ಸಮಾಜೋ ಸಾಂಸ್ಕೃತಿಕ ಚಳುವಳಿಯು ಹೌದು, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಳುವಳಿ ಅಲ್ಲಿ ನಡೆಯುತ್ತೆ, ಒಟ್ಟೊಟ್ಟಿಗೆ ಸಾಹಿತ್ಯಿಕ ಚಳುವಳಿಯು ಹೌದು. ನಾವು ಯಾಕೆ 12ನೇ ಶತಮಾನದ ಸಾಹಿತ್ಯವನ್ನು ಸಾಹಿತ್ಯಿಕ ಚಳುವಳಿ ಅಂತ ಕರೆದ್ವಿ ಅಂತಂದರೆ ಅದಕ್ಕೂ ಮುಂಚೆ ಇದ್ದಂತಹ ಸಾಹಿತ್ಯ ಸಂಸ್ಕೃತದ ಪ್ರಭಾವದಿಂದ ರಚಿತವಾಗಿರತಕ್ಕಂಥ ಚಂಪು ಶೈಲಿಯಿಂದಾಗಿತ್ತು. ಆದರೆ 12ನೇ ಶತಮಾನದಷ್ಟೊತ್ತಿಗೆ ಬಸವಾದಿ ಶರಣರು ವಚನ ಸಾಹಿತ್ಯವನ್ನು ಕನ್ನಡದ ನೆಲದಲ್ಲಿ ಗಟ್ಟಿಯಾಗಿ ನೆಲೆಗೊಳಿಸಿದರು. ಈ ನೆಲದಲ್ಲಿ 12ನೇ ಶತಮಾನದಲ್ಲಿ ಯಾವಾಗ ವಚನ ಸಾಹಿತ್ಯ ರಚನೆಯಾಗುತ್ತೆ ಪ್ರಾರಂಭ ಆಯಿತು, ಮೊಟ್ಟ ಮೊದಲಿಗೆ ಕನ್ನಡದ ದೇಸಿ ಸಾಹಿತ್ಯವಾಗಿ ಅದು ದಾಖಲಾಯಿತು. ಯಾಕೆ ಅಂತಂದರೆ ಕನ್ನಡ ನಾಡಿನಲ್ಲಿ 11ನೇ ಶತಮಾನದ ಉತ್ತರ ಅಂದರೆ ನಾವು 12ನೇ ಶತಮಾನದ ಸಂದರ್ಭ, 12ನೇ ಶತಮಾನದ ಆ ಕಾಲಘಟ್ಟವನ್ನು ಕನ್ನಡದ ಸಮಾಜ ಸಾಂಸ್ಕೃತಿಕ ಸಾಹಿತ್ಯಿಕ ಚಳುವಳಿಯ ಕಾಲ ಅಂತೀವಿ. ಕಾರಣ ಆ ಸಂದರ್ಭದಲ್ಲಿ ಬಸವಾದಿ ಪ್ರಮುಖರು ವಚನ ಸಾಹಿತ್ಯವನ್ನು ಈ ನೆಲದಲ್ಲಿ ಗಟ್ಟಿಯಾಗಿ ಬೇರೂರಿಸಿದರು.
ವಚನ ಸಾಹಿತ್ಯ ವಿವೇಚನೆ ಯಾಕೆ ಈ ನೆಲಕ್ಕೆ ಅಷ್ಟೊಂದು ಗಟ್ಟಿತನವನ್ನು ತಂದುಕೊಡ್ತು, ಯಾರಿಂದ ಆರಂಭ ಆಯಿತು, ಈ ಪರಿಕಲ್ಪನೆ ಬಂದಿದ್ದು ಯಾವಾಗ ಅಂದ್ರೆ ಚಂಪು ಶೈಲಿ ಅಂದ್ರೆ ನೀವು ಉದಾಹರಣೆಗೆ ನಿಮ್ಮ ಸೀನಿಯರ್ ಯಾವ ತರದ ನೋಟ್ಸ್ ಅನ್ನ ಬರೀತಾರೋ ಅದನ್ನೇ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ತೀರಿ ಅಥವಾ ಆ ತರದ ಸ್ಟೈಲ್ ಅನ್ನ ನೀವು ಕಾಪಿ ಮಾಡ್ಕೊಳ್ತಾ ಹೋಗ್ತೀರಿ. ಯಾರ್ಯಾರು ನಿಮ್ಗೆ ಏನು ನೋಟ್ಸ್ ಕೊಟ್ಟಿರಿ, ಸ್ವಂತದ್ದನ್ನ ಬರೆಯೋದು ಯಾವಾಗ, ಅದಕ್ಕೆ ಏನಾದರೂ ಪ್ರೇರಣೆ ಸಿಕ್ಕಿದೆಯಾ ಅಂತ ಯೋಚನೆ. ಇಲ್ಲಿ ವಚನಕಾರರನ್ನ ನಾವು ಅದೇ ದೃಷ್ಟಿಯಿಂದ ನೋಡ್ಬೇಕಾಗಿದೆ. ವಚನಕಾರರಿಗೂ ಮುಂಚೆ ಇದ್ದಂಥವರು ಯಾರು ಆ ತರದ ಶೈಲಿಯಲ್ಲಿ ಬರವಣಿಗೆಯನ್ನು ರೂಪಿಸಿಕೊಂಡವರಲ್ಲ. ಮತ್ತು ವಚನಕಾರರಿಗೆ ಆ ತರದ ಒಂದು ಪರಿಕಲ್ಪನೆ ಬಂದಿದೆ ಹೇಗೆ ಮತ್ತು ಯಾಕೆ ಬಂತು ಅಂತ ಪ್ರಶ್ನೆ ಮಾಡಿದರೆ ಆ ಕಾಲದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳು ಖಂಡಿತವಾಗಿ ಬಸವಾದಿ ಪ್ರಮತರ ಮೇಲೆ ಪರಿಣಾಮವನ್ನು ಉಂಟು ಮಾಡಿದ್ದರಿಂದ ಆ ಎಲ್ಲ ಸಂದರ್ಭಗಳನ್ನು ವಿಷಾದನೀಯವಾಗಿ ಅವಲೋಕಿಸಿದ ಬಸವಾದಿ ಪ್ರಮತರಿಗೆ ಸಮಸಮಾಜದ ಪರಿಕಲ್ಪನೆ ತೀರಾ ಅಗತ್ಯವಾಯಿತು. ಯಾವಾಗ ಬಸವಾದಿ ಪ್ರಮತರಿಗೆ ಸಮಸಮಾಜದ ಪರಿಕಲ್ಪನೆ ಅಗತ್ಯವಾಯಿತೋ ಆ ಕಾಲದ ಸಮಾಜವನ್ನು ಎಚ್ಚರಿಸುವ ಕೆಲಸ ನಡಿಬೇಕು ಅಂತ ಗೊತ್ತಾಯಿತು. ಮತ್ತು ಸಮಾಜವನ್ನು ಎಚ್ಚರಿಸೋದು ಹೇಗೆ ಅಂತಂದಾಗ ಅವರು ಸರಳವಾದ ದೇಸಿ ಕನ್ನಡವನ್ನು ಬಳಸಿ ಸಮಾಜವನ್ನು ಎಚ್ಚರಿಸುವ ಪ್ರಯತ್ನ ಮಾಡಿದರು. ಅಂದರೆ ಬರವಣಿಗೆಯ ಮೂಲಕ ಮತ್ತು ಇಡಿಯಾದ ಕಾವ್ಯವನ್ನು ಬರೆದ್ರೆ ಆ ಕಾವ್ಯವನ್ನು ಓದುವ ಸಾಮರ್ಥ್ಯ ಆ ಕಾಲದ ಸಮಾಜಿಕರಿಗೆ ಅಥವಾ ಸಹೃದಯರಿಗೆ ಹೆಚ್ಚಾಗಿ ಇರಲಿಲ್ಲ. ಕಾರಣ ಏನು ಅಂತಂದರೆ ಅವರು ಅಕ್ಷರ ಲೋಕದಿಂದ ದೂರ ಉಳಿದವರಾಗಿದ್ದರು. ಆ ಕಾಲಕ್ಕೆ ಅಕ್ಷರ ಅನ್ನೋದು ಕೇವಲ ಒಂದು ವೈದಿಕ ಸಮುದಾಯಕ್ಕೆ ಸೀಮಿತವಾಗಿತ್ತು. ಆದ್ದರಿಂದ ಬಹುತೇಕ ಜನ ಅಲ್ಲಿ ಅಕ್ಷರ ಲೋಕದಿಂದ ದೂರ ಉಳಿದಿದ್ದರಿಂದ ಅವರಿಗೆ ಕಾವ್ಯ ತಲುಪುವ ಸಂದರ್ಭಗಳು ತೀರಾ ಕಡಿಮೆ. ತತ್ಪರಿಣಾಮ ಬಸವಾದಿ ಪ್ರಮುಖರಿಗೆ ಚಿಕ್ಕದಾದಂತಹ ವ್ಯಾಖ್ಯಾನಗಳನ್ನು ಕೊಡುವ ಮೂಲಕ ಸಮಾಜವನ್ನು ಸುಸ್ಥಿರಗೊಳಿಸುವ ಮತ್ತು ಹಸನುಗೊಳಿಸುವ ಕೆಲಸ ಮಾಡಬೇಕಾಗಿದ್ದುದು ಅನಿವಾರ್ಯವಾಯಿತು. ಆದರೆ ಒಬ್ಬರು ಮತ್ತು ಇಬ್ಬರು ನಡುವೆ ಹುಟ್ಟಿಕೊಂಡ ಈ ಪರಿಕಲ್ಪನೆ ಅನೇಕ ಜನರಿಗೆ ಪ್ರೇರಣೆ ಕೊಟ್ಟು ಒಂದು ದೊಡ್ಡ ಚಳುವಳಿ ಅಲ್ಲಿ ರೂಪುಗೊಂಡಿತ್ತು. ಅದು ಹೇಗೆ ಏನು ಎತ್ತ ಅನ್ನೋದೇ ವಚನ ಸಾಹಿತ್ಯದ ವಿವೇಚನೆ. ಇದಿಷ್ಟು ನಾನು ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರವೇಶ. ಹಾಗಿದ್ರೆ ವಚನಕಾರರು ಎಷ್ಟು ಜನ ಸೇರಿಕೊಂಡ್ರು ಅಂದರೆ ಒಬ್ಬರು ಇಬ್ಬರಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಈ ಪರಿಕಲ್ಪನೆಗಳು ಅನೇಕ ಜನರಿಗೆ ಪ್ರೇರಣೆಯಾಗಿ ಆ ಕಾಲದ ಕರ್ನಾಟಕದ ಬೇರೆ ಬೇರೆ ಮತ್ತು ಬೇರೆ ಬೇರೆ ಭಾರತದ ಬೇರೆ ಬೇರೆ ಪ್ರದೇಶಗಳಿಂದ ಈ ಬಸವಾದಿ ಪ್ರಮತರ ಪ್ರಭಾವಕ್ಕೆ ಒಳಗಾಗಿ ಬಂದು ಇವರನ್ನು ಕೂಡಿಕೊಂಡರು. ಸುಮಾರು ಒಬ್ಬ ವಚನಕಾರ ಒಂದು ಕಡೆ ಹೇಳುವ ಹಾಗೆ 770 ಜನ ನಾವು ಚಳುವಳಿಯಲ್ಲಿ ಪಾಲ್ಗೊಳ್ತಾ ಇದ್ವಿ ಅಂತ. ಅಂದರೆ ಬಸವಾದಿ ಪ್ರಮತರು ಬಸವಣ್ಣ ಒಂದು ಮಹಾಮನೆಯನ್ನು ಸ್ಥಾಪನೆ ಮಾಡ್ತಾನೆ ಕಲ್ಯಾಣದೊಳಗೆ. ಬಸವ ಕಲ್ಯಾಣದೊಳಗೆ ಒಂದು ಮಹಾಮನೆಯನ್ನು ಸ್ಥಾಪನೆ ಮಾಡ್ತಾನೆ. ಅದಕ್ಕೆ ಒಂದು ಅನುಭವ ಮಂಟಪ ಅಂತ ಹೆಸರು ಕೊಡ್ತಾರೆ. ಅನುಭವ ಮಂಟಪ ಅಂತ ಅದಕ್ಕೆ ಹೆಸರು. ಆ ಅನುಭವ ಮಂಟಪದಲ್ಲಿ ಒಬ್ಬ ದೊಡ್ಡ ಜ್ಞಾನಿ ಎನಿಸಿಕೊಂಡಿರ್ತಕ್ಕಂಥವರು ಅಲ್ಲಿ ಶೂನ್ಯಪೀಠದ ಅಧ್ಯಕ್ಷರಾಗಿರ್ತಾರೆ. ಅವರ ಸಮ್ಮುಖದಲ್ಲಿ ಅನೇಕ ಚರ್ಚೆಗಳು ಬಸವಾದಿ ಪ್ರಮತರ ಬೇರೆ ಬೇರೆ ಚಿಂತನೆಗಳು ಅಲ್ಲಿ ಮಂಥನ ಆಗ್ತವೆ. ಇದು ಬಸವಾದಿ ಪ್ರಮತರ ಚಳುವಳಿಯ ಸ್ವರೂಪ. ಆ ಮುಖ್ಯನ ಸಮಾಜವನ್ನು ಎಚ್ಚರಿಸುವ ಪ್ರಯತ್ನ ಅಲ್ಲಿ ನಿರಂತರವಾಗಿ ಬಸವಾದಿ ಪ್ರಮತರು ಮಾಡ್ತಾ ಇದ್ದಾರೆ. ನಾವು ಚನ್ನಬಸವಣ್ಣನನ್ನ ಅಲ್ಲಮ ಪ್ರಭುವನ್ನ ಸಿದ್ದರಾಮನನ್ನ ಆ ಚಳುವಳಿಯ ಸಂದರ್ಭದಲ್ಲಿದ್ದ ಶೂನ್ಯಪೀಠದ ಅಧ್ಯಕ್ಷರು ಅಂತ ಚರಿತ್ರೆಯ ಮುಖ್ಯನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿದೆ. ಹಾಗೆ ಅನುಭವ ಮಂಟಪದಲ್ಲಿ ಸೇರ್ತಕ್ಕಂಥ ಬಸವಾದಿ ಪ್ರಮತರ ಸಂಖ್ಯೆಯನ್ನು ಒಬ್ಬ ವಚನಕಾರ ಹೇಳುವ ಹಾಗೆ 770 ಜನ ಇದ್ರು ಅಂತ ಹೇಳ್ತಾರೆ. 770 ಜನ ಇದ್ರು ಅಂತ ಹೇಳ್ತಾರೆ. ಆದರೆ ಅಷ್ಟು ಜನ ರಚನೆ ಮಾಡಿರ್ತಕ್ಕಂಥ ವಚನಗಳು ನಮಗೆ ದಕ್ಕಿಲ್ಲ. ಯಾಕೆ ದಕ್ಕಲಿಲ್ಲ ವಚನಗಳು ನಮಗೆ ಅಂತಂದರೆ ಆ ಕಾಲ ಸಂದರ್ಭದಲ್ಲಿ ವಚನ ಚಳುವಳಿ ಸಮಾಜವನ್ನು ಎಚ್ಚರಗೊಳಿಸ್ತ ಸಾಗಿದಂತೆ ವೈದಿಕ ಧರ್ಮದವರಿಗೆ ಅದು ಅಪಾಯವನ್ನು ತಂದೊಡ್ಡುವಂತಹ ಸ್ಥಿತಿ ನಿರ್ಮಾಣ ಆಯಿತು. ಆಗ ವೈದಿಕ ಧರ್ಮದ ಕೆಲವು ಜನ ಕುತಂತ್ರವಾದಿಗಳು ರಾಜರ ಬಳಿ ಭೇಟಿಯಾಗಿ ಈ ಚಳುವಳಿಯ ಸ್ವರೂಪವನ್ನು ತಿಳಿಸಿ ಮುಂದೆ ಆಗ್ತಕ್ಕಂಥ ಅನಾಹುತ ಆಪತ್ತುಗಳನ್ನು ಸ್ಪಷ್ಟವಾಗಿ ರಾಜರ ಮುಂದೆ ತಂದಿಟ್ಟಿದ್ದರ ಪರಿಣಾಮ ವಚನಕಾರರನ್ನ ದಿಕ್ಕಪಾಲಾಗಿ ಓಡಿಸುವಂಥ ಸಂದರ್ಭ ಎದುರಾಯಿತು. ಯಾವಾಗ ವಚನಕಾರರನ್ನ ದಿಕ್ಕಪಾಲಾಗಿ ಓಡಿಸೋಕೆ ಶುರು ಮಾಡಿದ್ರೋ ಆಗ ವಚನಕಾರರಿಗೆ
ತಾವು ಬದುಕುವುದರ ಜೊತೆಗೆ ತಾವು ರಚನೆ ಮಾಡಿರ್ತಕ್ಕಂಥ ವಚನಗಳ ಕಟ್ಟುಗಳನ್ನು ಕೂಡ ಹೊತ್ಕೊಂಡು ಓಡೋಗ್ಬೇಕಾಯ್ತು. ಅವು ವಚನಕಾರ ಮೇಲೆ ಬಿಜ್ಜಳನ ಸೈನಿಕರು ಆಕ್ರಮಣ ಮಾಡಿದ ಮೇಲೆ ಅಲ್ಲಿರ್ತಕ್ಕಂಥ ವಚನಕಾರ ಅಂದರೆ ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥ ವಚನಕಾರರು ದಿಕ್ಕಪಾಲಾಗಿ ಓಡಿ ಹೋಗ್ಬೇಕಾದಾಗ ಅನೇಕ ವಚನಗಳು ಅಲ್ಲಿ ಸೈನಿಕರ ಕೈಗೆ ಸಿಗ್ತವೆ, ಅವುಗಳೆಲ್ಲವನ್ನ ಸುಟ್ಟು ಹಾಕ್ತಾರೆ. ಇದು ಚರಿತ್ರೆ, ಅವೆಲ್ಲವನ್ನ ಸುಟ್ಟು ಹಾಕ್ತಾರೆ, ಇದು ಚರಿತ್ರೆ. ಆದರೆ ಈ ಸಂದರ್ಭದಲ್ಲಿ ಓಡಿ ಹೋಗಿರ್ತಕ್ಕಂಥ ವಚನಕಾರರು ತಾವು ರಚನೆ ಮಾಡಿರ್ತಕ್ಕಂಥ ವಚನಗಳ ಹಸ್ತಪ್ರತಿಗಳ ಕಟ್ಟುಗಳನ್ನು ಬೇರೆ ಬೇರೆ ಕಡೆ ತಗೊಂಡು ಓಡಿ ಹೋಗಿ ಒಂದು ಕಡೆ ಉಳ್ಕೊಳ್ತಾರೆ. ಅಕ್ಕಮಹಾದೇವಿ ಶ್ರೀಶೈಲ ಕಡೆ ಪಾದಯಾತ್ರೆ ಬೆಳೆಸಿದ್ರೆ ಆ ರೀತಿಯಲ್ಲಿ ಅಕ್ಕಮ್ಮ ಮತ್ತು ಮಾರಯ್ಯ ಲಿಂಗಸೂರು ತಾಲೂಕಿನ ಗುರುಗುಂಟ ಕಡೆ ಬರ್ತಾರೆ. ಹೀಗೆ ಅನೇಕ ಜನ ಬದುಕಿನ ತೋಟದಾರ್ಯ ಮಠದ ಕಡೆ ಉದ್ದಿಷ್ಟ ಮಠ ಮಂದಿರಗಳಿಗೆ ಅವರೆಲ್ಲ ದಿಕ್ಕಪ್ಪಲಾಗಿ ಓಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ವಚನಕಾರರ ಆ ಓಡಾಟದಿಂದಾಗಿ ಅನೇಕ ಹಸ್ತಪ್ರತಿಗಳು ನಮಗೆ ಸಿಗದೆ ಉಳ್ಕೊಂಡವು, ಅನೇಕ ಹಸ್ತಪ್ರತಿಗಳು ನಮಗೆ ಸಿಗಲಿಲ್ಲ. ಈ ಕಾರಣಕ್ಕಾಗಿ ವಚನಕಾರರ ಸಂಖ್ಯೆ ಒಬ್ಬ ವಚನಕಾರ 770 ಅಂತ ಹೇಳಿದ್ರು ಕೂಡ ನಮಗೆ ಲಭ್ಯ ಇರತಕ್ಕಂಥವು, ನಮಗೆ ಈಗ ಸಿಕ್ಕಿರ್ತಕ್ಕಂಥವು 350 ಜನ ಪುರುಷ ವಚನಕಾರರು ಮತ್ತು 44 ಜನ ಮಹಿಳಾ ವಚನಕಾರರ ಹೆಸರುಗಳು ಮತ್ತು ಅವರ ಕನಿಷ್ಠ ಒಂದು ವಚನಗಳು ನಮಗೆ ಇವತ್ತು ಲಭ್ಯ ಇದೆ. ಅಂದರೆ ವಚನಕಾರರು ತಾವು ಚಳುವಳಿಯನ್ನು ಆರಂಭಿಸಿದಾಗ ಬಿಜ್ಜಳನ ಆಕ್ರಮಣದ ನಂತರ ದಿಕ್ಕಪಾಲಾಗಿ ಓಡಿದಾಗ ಬೇರೆ ಬೇರೆ ಕಡೆ ಮಠ ಮಂದಿರಗಳಲ್ಲಿ ಅವರು ಅಡಗಿಸಿಟ್ಟಿದ್ದ ಇಟ್ಟಿರ್ತಕ್ಕಂಥ ಹಸ್ತಪ್ರತಿಗಳಲ್ಲಿ ಅವರ ಹೆಸರುಗಳನ್ನು ನಾವು ಹುಡುಕುವ ಪ್ರಯತ್ನ ಮಾಡಿದಾಗ ಇವತ್ತಿನವರೆಗೆ 350 ಜನ ಪುರುಷ ವಚನಕಾರರು ಮತ್ತು 44 ಜನ ಮಹಿಳಾ ವಚನಕಾರರು ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ದಾಖಲಾಗಿದ್ದಾರೆ. ಮತ್ತು ಅವರು ರಚನೆ ಮಾಡಿರ್ತಕ್ಕಂಥ ವಚನಗಳ ಸಂಖ್ಯೆ ಎಷ್ಟು ಅಂತ ಅವಲೋಕನ ಮಾಡ್ಕೊಂತ ಬಂದರೆ ಒಂದು ಕಡೆ ಒಬ್ಬ ವಚನಕಾರ ಹೇಳ್ತಾನೆ ಅಲ್ಲಯ್ಯಗಳ ವಚನ 280 ಕೋಟಿ, ಅಪ್ಪಯ್ಯಗಳ ವಚನ 436,000, ಎಮ್ಮಯ್ಯಗಳ ವಚನ ವಚನಕ್ಕೊಂದು, ನೀಲಮ್ಮನ ವಚನ 111,000, ಗಂಗಾಂಬಿಕೆಯ ವಚನ 108,000, ಎಮ್ಮಕ್ಕ ನಾಗಾಯಿಯ ವಚನ 396,000, ಮಡಿವಾಳಣ್ಣನ ವಚನ 3,300,000, ಹಡಪದಪ್ಪಯ್ಯಗಳ ವಚನ 11,000, ಮರುಳಸಿದ್ದನ ವಚನ 68,000. ಹೀಗೆ ಸಿದ್ದರಾಮ ಈ ವಚನವನ್ನು ಬರೀತಾರಂತ ಕೊನೆಗೆ ಹೇಳ್ತಾನೆ 100,000 ವಚನಗಳ ಹಾಡಿ ಹಾಡಿ ನೊಂದಿ ತನ್ನ ಮನ ನೋಡಯ್ಯ ಅಂತ. ಹಾಡುವುದೊಂದೇ ವಚನ, ನೋಡುವುದೊಂದೇ ವಚನ, ಬೇಡುವುದೊಂದೇ ವಚನ, ಸಿದ್ದರಾಮಯ್ಯ ಈ ಮಾತನ್ನು ಹೇಳ್ತಾರೆ. ಅಂದರೆ ಅವರು ವಚನಗಳ ಸಂಖ್ಯೆಯನ್ನು ನಾವು ಗಮನಿಸ್ತಾ ಹೋದಂತೆಲ್ಲ ನಮಗೆ ಆ ಸಂಖ್ಯೆಯನ್ನು ಗಮನಿಸಿದ್ರೆ ಅಷ್ಟೊಂದು ವಚನಗಳನ್ನು ರಚನೆ ಮಾಡಿದ್ರ ಅಥವಾ ಆ ವಚನಕಾರ ಅಭಿಮಾನಕ್ಕಾಗಿ ಆ ಆತನ ಹೇಳಿದ್ದ ಅನ್ನೋದು ದೊಡ್ಡ ಪ್ರಶ್ನೆ ಕಾಡುತ್ತೆ. ಅದೇನಾದರೂ ಇರಲಿ, ಆದರೆ ವಚನಗಳ ಸಂಖ್ಯೆಯನ್ನು ಅವಲೋಕನ ಮಾಡ್ತಾ ಹೋದಂತೆಲ್ಲ ಇವತ್ತಿನವರೆಗೆ ಡಾಕ್ಟರ್ ಎಂ ಕಲಬುರ್ಗಿಯವರು ವಚನ ಮಹಾಸಂಸ್ಕೃತ ಅಂತೇಳಿ 2 ಸಂಸ್ಕೃತಗಳನ್ನು ಪ್ರಕಟ ಮಾಡಿದ್ದಾರೆ. ಅವುಗಳೆಲ್ಲ ಈಗ ಆ 2 ಸಂಸ್ಕೃತಗಳು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಈಗಾಗಲೇ ಮುದ್ರಣಗೊಂಡು ಅವು ಸರ್ವರಿಗೆ ಲಭ್ಯ ಆಗ್ತಾ ಇದೆ. ಆ 2 ವಚನ ಸಂಪುಟಗಳಲ್ಲಿ ಇರ್ತಕ್ಕಂಥ ವಚನಗಳನ್ನು ನೋಡಿದರೆ ಅದರಲ್ಲಿ ಇಷ್ಟು ಜನ ವಚನಕಾರ ವಚನಗಳು ಲಭ್ಯ ಇವೆ ಮತ್ತು ಅಕಾರಾದಿಯಾಗಿ ಅವೆಲ್ಲ ದೊರೆಯುತ್ತವೆ. ಅವುಗಳಲ್ಲಿ ನಾವು ಗಮನಿಸೋದಾದರೆ ಸುಮಾರು 15,000 ವಚನಗಳು ಇವತ್ತಿನವರೆಗೆ ನಮಗೆ ಲಭ್ಯ ಇರುವಂಥ ವಚನಗಳು, 15,000 ವಚನಗಳು, ಅಷ್ಟು ಜನರು 15,000 ವಚನಗಳು ಇವತ್ತಿನವರೆಗೆ ಲಭ್ಯ ಇವೆ. ಹಾಗಿದ್ರೆ ಉಳಿದ ವಚನಗಳೆಲ್ಲ ಏನಾಗುವುದು ಅಂತಂದರೆ ನಾನು ಮತ್ತೆ ಚಳುವಳಿ ಸಂದರ್ಭದಲ್ಲಿ ಬಿಜ್ಜಳರ ಸೈನಿಕರು ಅವುಗಳನ್ನು ಸುಟ್ಟು ಹಾಕಿದ ಕಹಿ ಘಟನೆಯನ್ನು ನಾನು ಮತ್ತೆ ಮತ್ತೆ ಹೇಳಬೇಕಾಗುತ್ತೆ. ಹೀಗೆ ವಚನಗಳ ಸಂಖ್ಯೆಯನ್ನು ಅವಲೋಕನ ಮಾಡ್ತಾ ಹೋಗೋದಿಲ್ಲ, ನಮಗೆ ದೊರಕಿರುವ ಇವತ್ತಿನವರೆಗಿನ ಇಷ್ಟು ಜನರ ವಚನಗಳು ಸುಮಾರು 15,000 ಅಂತ ಬೇರೆ ಬೇರೆ ಸಂಶೋಧಕರು ಹೇಳ್ತಾರೆ. ಆದರೆ ಇನ್ನೊಂದು ವಿಶೇಷ ಏನು ವಚನ ಸಾಹಿತ್ಯದ ವಿಶೇಷ ಅಂತಂದರೆ ಅಷ್ಟು ಜನ ಒಟ್ಟಿಗೆ ಸೇರಿ ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಂಡಿದ್ದು, ಇದು ವಿಶ್ವದ ಸಾಹಿತ್ಯದಲ್ಲಿ ಇದು ಮೊದಲ ದಾಖಲೆ ಅಂತ ಹೇಳ್ತಾರೆ ಶಶೇಖರ್ ಮತ್ತು ಮುಂತಾದ ವಿದ್ವಾಂಸರು. ವಿಶ್ವ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ದಾಖಲೆ ಇದು ಯಾಕೆ ಅಂತಂದರೆ
ವಿಶ್ವ ಸಾಹಿತ್ಯವನ್ನೆಲ್ಲವನ್ನ ನಾವು ಅವಲೋಕನ ಮಾಡಿದ್ರೆ ಕನ್ನಡ ಇಂಗ್ಲಿಷು ತಮಿಳು ತೆಲುಗು ಮಲಯಾಳ ಜಗತ್ತಿನ ಎಲ್ಲ ಭಾಷೆಗಳ ಸಾಹಿತ್ಯವನ್ನು ನಾವು ಅವಲೋಕನ ಮಾಡಿದರೆ ಆ ಸಾಹಿತ್ಯದ ರಚನೆಕಾರರು ತಾವು ತಾವು ಒಂಟಿಯಾಗಿ ಇದ್ದುಕೊಂಡು ಸಾಹಿತ್ಯವನ್ನು ರಚನೆ ಮಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಅಂದ್ರೆ ಅವ್ರ ಜೊತೆಗೆ ಒಬ್ಬರಿಬ್ಬರು ಗಾಯನಕ್ಕೆ ಎಷ್ಟು ಜನ ಇರಬಹುದು ಅಷ್ಟೇ, ಆದರೆ ಇಷ್ಟು ಅಸಂಖ್ಯಾತ ಶರಣ ಪ್ರಮುಖರು ಒಟ್ಟಿಗೆ ಸೇರಿಕೊಂಡು ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಮಾತ್ರ, ಅದು ವಚನ ಸಾಹಿತ್ಯದಲ್ಲಿ. ಅಷ್ಟು ಜನ ಒಟ್ಟಿಗೆ ಸೇರಿಕೊಂಡು ಸಾಹಿತ್ಯವನ್ನು ರಚನೆ ಮಾಡಿದ್ರು. ಮತ್ತು ಅವರೆಲ್ಲರೂ ಕೂಡ ಒಂದೇ ಮನೆಯಿಂದ ಒಂದೇ ಸಮುದಾಯದಿಂದ ಬಂದವರಲ್ಲ. ಆ ವಚನಕಾರ ಮೂಲವನ್ನು ಅವಲೋಕನ ಮಾಡೋದಾದ್ರೆ ಒಬ್ಬ ರಾಜನಿಂದ ಹಿಡಿದು ಅಸ್ಪೃಶ್ಯ ಅನಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಯವರೆಗೂ ಕೂಡ ಎಲ್ಲ ಸಮುದಾಯದ ಜನ ಇದರಲ್ಲಿ ಭಾಗವಹಿಸಿ. ನಿಮಗೆ ನೆನಪಿರಲಿ, ಕಾಶ್ಮೀರದಿಂದ ಬಸವರ ಆ ಪ್ರಭಾವವನ್ನು ಕೇಳಿಸಿಕೊಂಡು ರಾಜ್ಯವನ್ನು ಬಿಟ್ಟುಕೊಂಡು ಮೂಳೆಗೆ ಮಾರಯ್ಯ ಮತ್ತು ಮೂಳೆಗೆ ಮಹಾದೇವಿ ಅಂತಕ್ಕಂಥ ದಂಪತಿಗಳು ಕಾಶ್ಮೀರದಿಂದ ಬಂದರು. ಅಕ್ಕಮಹಾದೇವಿ ಎಲ್ಲೋ ಶಿವಮೊಗ್ಗ ಜಿಲ್ಲೆಯ ಉಳುತಡಿ, ಎಲ್ಲೋ ಬಸವ ಕಲ್ಯಾಣ, ಅಲ್ಲಿಂದ ಪಾದಯಾತ್ರೆ ಮಾಡಿಕೊಂಡು ಬಂದರು. ಅಲ್ಲಮ ಪ್ರಭು ಶಿವಮೊಗ್ಗ ಜಿಲ್ಲೆ, ಅಲ್ಲಿಂದ ಬಂದರು. ವಚನಕಾರರು ಯಾರು ಕೂಡ ಬಸವ ಕಲ್ಯಾಣದಲ್ಲಿ ಒಂದೇ ಸಮುದಾಯದಲ್ಲಿ ಹುಟ್ಟಿದವರಲ್ಲ, ಮತ್ತು ಅವರು ಜಾತಿಯನ್ನು ಒಂದೇ ರೀತಿಯಾಗಿರುವಂಥದ್ದಲ್ಲ, ಮತ್ತು ವಚನಕಾರರು ಯಾವುದೇ ಜಾತಿಯನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡಂಥವರು ಅಲ್ಲ. ಎಷ್ಟು ಜನ ಇದ್ರು ಆ ಸಂದರ್ಭಕ್ಕೆ, ಎಷ್ಟು ಜನ ಅಸಂಖ್ಯಾತ ಜನ ಆ ಸಂದರ್ಭಕ್ಕೆ ಇದ್ರು. ರಾಜರಿದ್ದರು, ರಾಣಿಯರಿದ್ದರು, ಸ್ವತಃ ದೋಹರ ಕಕ್ಕಯ್ಯ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಮಾದಾರ ಚನ್ನಯ್ಯ, ಎಷ್ಟು ಜನ ಸೂಳೆ ಸಂಕವೇ. ವಿಶೇಷವಾಗಿ ಹೆಣ್ಣುಮಕ್ಕಳಲ್ಲಿ ವೇಶ್ಯಾಗಿರ್ತಕ್ಕಂಥವರ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡು ಅವರು ಮನುಷ್ಯರಾಗಿ ಆಕೆಯ ನೃತ್ಯ ಅದು ಸೂಳೆ ಸಂಕವೇ ಅಂತ ವಚನಕಾರರು ಅವರೆಲ್ಲರಿಗೂ ಕೂಡ ಸಮಾನವಾದ ಅವಕಾಶವನ್ನು ಕೊಟ್ಟರು. ಬಸವಾದಿ ಪ್ರಮುಖರು ಜಾತಿ ಧರ್ಮ ಇದು ಯಾವುದೂ ಕೂಡ ಅವರಿಗೆ ಮುಖ್ಯ ಆಗಲಿಲ್ಲ. ಸ್ವತಃ ಬಸವಣ್ಣ ಬ್ರಾಹ್ಮಣ ವೈದಿಕ ಮನೆತನದಲ್ಲಿ ಹುಟ್ಟಿದ್ರು ಕೂಡ ಆತನಿಗೆ ಮನುಷ್ಯ ಕುಲ ಅತಿಯಾಗಿ ಕಾಡಿತು. ಹಂಗಾಗಿ ಆತ ಸಣ್ಣವನಿರ್ಬೇಕಾದಾಗಲೇ ಜನಿವಾರವನ್ನು ಕಿತ್ತೊಗೆದು ಸಾಹಿತ್ಯ ಚರಿತ್ರೆಯಲ್ಲಿ ವಿಶೇಷವಾದ ರೀತಿಯಲ್ಲಿ ದಾಖಲಾಗ. ಹೀಗೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವಚನ ಸಾಹಿತ್ಯ ಯಾಕೆ ಅಷ್ಟೊಂದು ಶ್ರೇಷ್ಠವಾಗಿ ನಿಲ್ಲುತ್ತಂದ್ರೆ ಅವ್ರು ಯಾರು ಕೂಡ ಒಂದೇ ಸಮುದಾಯದಿಂದ ಬಂದವರಲ್ಲ. ವಚನ ಸಾಹಿತ್ಯದಲ್ಲಿ ವಚನಕಾರರ ಮೂಲವನ್ನು ನಾವು ಗಮನಿಸೋದಾದ್ರೆ ಅವರ ಮೂಲ ಬೇರೆ ಬೇರೆ ಜಾತಿ ಧರ್ಮಗಳಿಂದ ಬಂದಿತ್ತು. ಮತ್ತು ವಚನ ಅಂದರೆ ಏನು, ಯಾಕೆ ನಾವು ಅವುಗಳನ್ನು ಮತ್ತೆ 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 ವಚನ ಅಂತ ಕರಿತೀವಿ ಅಂತಂದ್ರೆ, ನಾವು ಶಬ್ದಕೋಶವನ್ನು ಅವಲೋಕನ ಮಾಡಿದ್ರೆ ಅಲ್ಲಿ ಶಬ್ದಕೋಶದಲ್ಲಿ ವಚನ ಅಂದರೆ ಗದ್ಯ ಅನ್ನುವ ಅರ್ಥವನ್ನು ಕೊಡುತ್ತೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಸಾರಿ ಶಬ್ದಕೋಶದಲ್ಲಿ ಕೊಟ್ಟ ಮಾತು ಪ್ರತಿಜ್ಞೆ ಅನ್ನೋ ಅರ್ಥವನ್ನು ಕೊಟ್ಟರೆ, ವಚನ ಸಾಹಿತ್ಯಕ್ಕಿಂತಲೂ ಮುಂಚೆ ಇದ್ದಂತಹ ಚಂಪು ಸಾಹಿತ್ಯದಲ್ಲಿ ವಚನ ಅಂತಂದರೆ ಗದ್ಯ ಭಾಗ ಅಂತ ಡಿಕ್ಷನರಿಯಲ್ಲಿ ನೋಡಿದರೆ ಕೊಟ್ಟ ಮಾತುಗೆ ಪ್ರತಿಜ್ಞೆಗೆ ನಾವು ವಚನ ಅಂತ ಕರಿತೀವಿ. ಆದರೆ ಚಿಂತಕ ರೆಹಮತ್ ತರಿಕೆ ಹೇಳುವ ಹಾಗೆ ವಚನ ಪದದ ಅರ್ಥ ಏನು ಅಂತಂದರೆ, ಬಸವಣ್ಣನವರ ವಚನಗಳಲ್ಲಿ ವಚನ ಎಂಬುದು ಮುಖ್ಯವಾಗಿ ತತ್ವದ ಮಾತು, ಪ್ರಚಲಿತವಾದ ಸೂಕ್ತಿ, ದಾರ್ಶನಿಕ ತತ್ವ ಎನ್ನುವ ಅರ್ಥಗಳಲ್ಲಿ ವಚನವನ್ನು ವಚನಕಾರರು ಬಳಸಿಕೊಂಡು ಹೀಗೆ ಅದಕ್ಕೆ ಒಂದು ಶ್ರೇಷ್ಠವಾದ ಅರ್ಥ ಪರಿಕಲ್ಪನೆಯನ್ನು ವಚನಕಾರರು ನೀಡಿದ್ರು. ವಚನ ಅಂದರೆ ಯಾವುದೋ ಒಂದು ಮಾತು ಅನ್ನೋ ಅರ್ಥದಲ್ಲಿ ಬಳಕೆ ಆಗಲಿಲ್ಲ, ವಿನಃ ಅದು ದಾರ್ಶನಿಕವಾದಂಥ ತತ್ವ ಚಿಂತನೆ ಅನ್ನೋ ಅರ್ಥದಲ್ಲಿ ವಚನವನ್ನು ಬಳಸಿದರು. ಹೀಗೆ ವಚನ ಸಾಹಿತ್ಯ ನಾವು ಅವಲೋಕನ ಮಾಡ್ಕೊಂತ ಹೋದಾಗಲೆಲ್ಲ ಒಂದು ಶ್ರೇಷ್ಠ ಸಾಹಿತ್ಯವಾಗಿ ಕನ್ನಡಕ್ಕೆ ದೊರಕಿತು. ಮತ್ತು ಈ ವಚನ ಸಾಹಿತ್ಯ ಎಲ್ಲಾದ ರಚನೆ ಆಗಿತ್ತು, ಯಾರು ನೋಡಿ ಕಾಪಿ ಮಾಡಿಕೊಂಡ್ರು ಇವರೆಲ್ಲ ಅಂತಂದರೆ, ಅದಕ್ಕೂ ಕೂಡ ಸಂಶೋಧನೆಗಳು ನಡೀತು. ಆದರೆ ಸಂಸ್ಕೃತದಲ್ಲಿಯೂ ಇಲ್ಲದ, ಜಗತ್ತಿನ ಬೇರೆ ಯಾವ ಭಾಷೆಗಳಲ್ಲಿಯೂ ಇಲ್ಲದ ಈ ಥರದ ಸಾಹಿತ್ಯ ಚರಿತ್ರೆಯ ಶೈಲಿ, ಸಾಹಿತ್ಯ ರಚನೆಯ ಶೈಲಿ ಕನ್ನಡದಲ್ಲಿ ಮಾತ್ರ ದೊರಕುತ್ತೆ. ಆದ್ದರಿಂದ ಅದನ್ನು ನಾವು ಕನ್ನಡಿಗರಿಗೆ ಕನ್ನಡದ ಸಾಹಿತ್ಯ ಅಂತ ಕರಿತೀವಿ. ಚಂಪು ಸಾಹಿತ್ಯ ಕನ್ನಡದ್ದಲ್ಲ, ರಗಳೆ ಕನ್ನಡದ್ದಲ್ಲ, ಅದರ ಮೇಲೆ ಸಂಸ್ಕೃತದ ಪ್ರಭಾವ ಇದೆ, ಛಂದಸ್ಸಿನ ಪ್ರಭಾವ ಇದೆ. ಎಲ್ಲ ಛಂದಸ್ಸನ್ನು ಕಿತ್ತೊಗೆದು ಮುಕ್ತವಾಗಿ ರಚನೆಯಾಗಿ ಸಾಮಾನ್ಯ ಸಹೃದಯನ ಮನಸ್ಥಿತಿಗೆ ಏಕಾಏಕಿ ಆತನ ಮನಸ್ಸನ್ನು ಹೊಕ್ಕುವ ಶೈಲಿಯಲ್ಲಿ ಕನ್ನಡ ವಚನಗಳು ರಚನೆಯಾಗಿರೋದ್ರಿಂದ ನಾವು ಇದನ್ನು ಕನ್ನಡಿಗರಿಗೆ ಕನ್ನಡದ ಸಾಹಿತ್ಯ ಅಂತ ಕರಿತೀವಿ. ಹೀಗೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವಚನ ಸಾಹಿತ್ಯ ತನ್ನದೇ ಆದಂತಹ ವಿಶೇಷತೆಗಳೊಂದಿಗೆ ಬಹಳ
ಸ್ಪಷ್ಟವಾಗಿ ತನ್ನ ಅಸ್ತಿತ್ವವನ್ನು ಇವತ್ತಿಗೂ ಉಳಿಸಿಕೊಂಡು ಬಂದಿರುವಂಥದ್ದು ಮತ್ತು ರಚನೆಯಾಗಿರ್ತಕ್ಕಂಥ ವಚನಗಳ ನೈಜತೆ ಇವತ್ತಿಗೂ ಕೂಡ ಅದು ಅಗತ್ಯವಾಗಿ ಇವತ್ತಿಗೂ ಕೂಡ ವಾಸ್ತವ ಎಂಬಂತೆ ರಚನೆಯಾಗಿರ್ತಕ್ಕಂಥದ್ದು ತೀರ ವಿಶೇಷ. ಹಾಗಾಗಿ ಅದಕ್ಕೆ ದಾರ್ಶನಿಕ ತತ್ವ ತಾತ್ವಿಕ ಚಿಂತನೆಗಳನ್ನು ಬೇರೆ ಬೇರೆ ಅರ್ಥ ಪರಿಕಲ್ಪನೆಗಳನ್ನು ವಿದ್ವಾಂಸರು ಕಟ್ಟಿಕೊಟ್ಟಿರುವಂಥದ್ದು. ಹೀಗೆ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ತನ್ನದೇ ಆದಂಥ ಅಸ್ತಿತ್ವವನ್ನು ಉಳಿಸ್ಕೊಂಡಿರೋದನ್ನು ನಾವು ಗಮನಿಸ್ತೀವಿ. ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಬೇರೆ ಬೇರೆ ಘಟನಾವಳಿಗಳು ಏನು ಎತ್ತ ಅನ್ನೋದನ್ನು ನಾವು ನಂತರದ ಸಂದರ್ಭ ಅಥವಾ ನಂತರದ ಆಂಗ್ಲ ತರಗತಿಯ ಮುಖೇನ ಚರ್ಚೆ ಮಾಡೋಣ. ಅಲ್ಲಿವರೆಗೂ ನೀವೆಲ್ಲ ಮನೆಯಲ್ಲಿ ಇದ್ದುಕೊಂಡು ಅಧ್ಯಯನಶೀಲರಾಗಲೇ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ಆನ್ಲೈನ್ ತರಗತಿಗೆ ಪೂರ್ಣ ವಿರಾಮವನ್ನು ಸಲ್ಲಿಸೋಣ. ನಮಸ್ಕಾರ.